ನನ್ನ ಜೀವನ ಬಂದ್ಬಿಟ್ಟು ಹೋರಾಟದಿಂದನೇ ಶುರು ಆಯ್ತು ರೀ. ಶುರು ಇನ್ನು ಹಂಗೆ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗಲೂ ಅಷ್ಟೇ, ಯಾರೋ ಒಬ್ಬರು ಒಂದು ದಿವಸ ಮಾತಾಡ್ತಾ ಒಂದು ಮಾತು ಹೇಳ್ಬಿಡ್ತಾರೆ, ಏ ನಿನಗೇನು ಗೊತ್ತಿಲ್ಲ ಸುಮ್ಮನೆರಪ್ಪ ಅಂದರು. ನಾನು ಸ್ವಲ್ಪ ತಲೆ ಕೆರ್ಕೊಂಡೆ, ಇದೇನು ಇದು ನನಗೇನು ಗೊತ್ತಿಲ್ಲ ಅಂದ್ಬಿಟ್ಟಲ್ಲ ಇವನು ಅಂತ. ಡಾಕ್ಟರ್ ರಾಜ್ಕುಮಾರಿಂದ ಹಿಡಿದು ವಿಷ್ಣುವರ್ಧನಿಂದ ಹಿಡಿದು ಯಾರೇ ಔಟ್ ಸ್ಟೇಷನ್ಸಿಂದ ಯಾರೇ ಬಂದರೂ ಕೂಡ ನಮ್ಮ ಆಫೀಸಿಗೆ ಬರೆದು ಎಲ್ಲೂ ಹೋಗ್ತಿರ್ಲ, ಅವರು ಅವ್ರ ಮಧ್ಯೆ ಕೂತಿರ್ತಿದ್ದೆ, ಅವ್ರ ಮಧ್ಯೆ ಬೆಳೀತಿದ್ದೆ, ಅವ್ರುಗಳು ನೋಡಿ ನೋಡಿ ಬೆಳ್ಕೊಂಬಂದಿರೋವನ್ನೇ ನಾನು ಇಸ್ತುರ. ಇನ್ನು ಹಂಸಲೇಖ ಬಗ್ಗೆ ಮಾತಾಡಬೇಕು ಅಂದರೆ, ಈ ಒಂದು ವರ್ಷದಿಂದ ಐ ಹ್ಯಾವ್ ಬೀನ್ ಅಲೋನ್ ಆಲ್ ಮೈ ಲೈಫ್. ನನ್ನ ಹೆಂಡತಿ ಮಕ್ಕಳನ್ನ ಕೂಡ ದೂರ ಇಟ್ಟೆ, ಒಂದು ವರ್ಷ ನಾನು ಸಪ್ರೇಟಾಗಿ ಇದ್ದೀನಿ. ಬಿಕಾಸ್ ನನಗೆ ಅಟ್ಯಾಚ್ಮೆಂಟ್ ಬೇಡ, ಫ್ಯಾಮಿಲಿ ಬೇಡ, ಏನೂ ಬೇಡ. ಒಂದು ಹಾಡಲ್ಲಿ 11 ಹಾಡು ಇದ್ದರೆ 11 ಹಾಡು ಇಟ್ಕೊಟ್ಟವನು ಒಬ್ಬನೇ ರವಿಚಂದ್ರನ್. ಒಂದು ಹಾಡಲ್ಲಿ 6 ಸಾಂಗ್ ಇದ್ದರೆ 6 ಸಾಂಗ್ ಇಟ್ಟಾಗೋದು ನನ್ನ ಸಿನಿಮಾದಲ್ಲೇ. ನನ್ನ ಸಿನಿಮಾಗಳಲ್ಲಿ ಯಾವ ಹಾಡು ಸುಮಾರು ಅಂತ ಹುಡುಕ್ಬೇಕೋ ಹೊರತು ಯಾವ ಹಾಡು ಚೆನ್ನಾಗಿಲ್ಲ ಅಂತ ಹುಡುಕೋ ಕೆಲಸ ಸಿಗ್ತಿರಲಿಲ್ಲ. 87 ಪ್ರೇಮ್ಲೋಕ ಮಾಡಿದಾಗ ಸೋಷಿಯಲ್ ಮೀಡಿಯಾ ಎಲ್ಲಿತ್ತು? ಅದಕ್ಕೆ ಜನ ಎಲ್ಲ ಸೋಷಿಯಲ್ ಆಗಿದ್ರು. ಮತ್ತೆ ಪ್ರೇಮ್ಲೋಕ ಮಾಡಿ ಸರ್ ಅಂತ ಕರೆದಿದ್ರು ಅನ್ಕೊಂಡು ಬಂದಿದ್ದೀನಿ ನಾನು. ಹಂಸಲೇಖ ನಾನು ಜೊತೆಯಲ್ಲಿ ಸಿನಿಮಾ ಮಾಡಿದಾಗ, ನಾವಿಬ್ಬರು 87 ಸಿನಿಮಾ ಮಾಡಿದಾಗ, ಬಹುಶಃ ನನ್ನನ್ನು ನೀವೆಲ್ಲೂ ನೋಡೋಕ್ಕಾಗೋದಿಲ್ಲ, ಜಾಸ್ತಿ ಯಾವ ಫಂಕ್ಷನ್ಸ್ಗೂ ಹೋಗಲ್ಲ ಅನ್ನೋದು ಗೊತ್ತು ನಿಮಗೆ. ಸುಬ್ರಹ್ಮಣ್ಯ ಅವರು ಸಾಕ್ಷಿ. ಅದಕ್ಕೆ ತುಂಬ ಸರಿ ಕರೆದಿದ್ರು, ಪಾಪ ಕೋತಾರಿಗೆ ಬರಲಿಲ್ಲ. ಆದರೆ ಇವತ್ತು ಬರೋವಂಥ ಸನ್ನಿವೇಶ ಬಂತು. ಅದಕ್ಕೆ ಕಾರಣ ನಿಮ್ಮ ಮಹೇಶ್ ಗೌಡರು. ನಾನು ಬರಲ್ಲ ಅನ್ನೋದಕ್ಕೆ ಫೋನ್ ಮಾಡಿದೆ, ಆದರೆ ಅವ್ರು ಮಾತಾಡಿದ ರೀತಿ ನನ್ನ ಇಲ್ಲಿ ಕರೆಸ್ಬಿಡ್ತು. ಕೋತಾರಿಗೆ ಹೊರಟಿದ್ದ ದಿವಸದಿಂದ, ಆ ಫ್ಲೈಟಲ್ಲಿ ಕೂತಿದ್ದ ದಿವಸದಿಂದ ಇಲ್ಲಿವರೆಗೂ ನನಗೆ ಸಿಕ್ಕಿರೋ ರಾಯಲ್ ಟ್ರೀಟ್ಮೆಂಟು, ಹಾಸ್ಪಿಟಾಲಿಟಿ, ಇದನ್ನು ಯಾವತ್ತಿಗೂ ಮರೆಯೋಕೆ ಆಗೋದೇ ಇಲ್ಲ. ನನಗೆ ಮಹೇಶ್ ಗೌಡರು ಹೇಳ್ತಿದ್ರು, ಯು ಆರ್ ಬಾರ್ನ್ ವಿತ್ ಎ ಗೋಲ್ಡನ್ ಸ್ಪೂನ್ ಸರ್, ನೀವು ಕಿಂಗ್ ಥರ ಬೆಳೆದಿದ್ದೀರಾ, ನಾವು ನಿಮ್ಗೆ ಅದೇ ಥರ ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ. ಸರ್, ಐ ವಾಸ್ ನಾಟ್ ಬಾರ್ನ್ ವಿತ್ ಎ ಗೋಲ್ಡನ್ ಸ್ಪೂನ್, ಐ ವಾಸ್ ಬಾರ್ನ್ ವಿತ್ ಎ ಗೋಲ್ಡನ್ ಆರ್ಟ್ ಪೀಪಲ್. ನಮ್ಮ ಅಪ್ಪ ಅಮ್ಮನ ಥರ, ಪ್ಲಸ್ ನನ್ನ ಹೆಂಡತಿ ಅಪ್ಪ ಅಮ್ಮನ ಥರ ಪ್ರೀತಿ ಕೊಟ್ಟರೆ ಸಾಕು ಅಂತ ಅಂಬಲಿಸ್ತಾರೋ ನಾನು ಇವತ್ತಿಗೂ. ಆ ಪ್ರೀತಿನ ಇವತ್ತು ನೀವೆಲ್ಲ ಸೇರಿ ತುಂಬಿಸಿದ್ದೀರಾ. ನೀವು ಬಹುಶಃ ಜೀವನ ಪೂರ್ತಿ ನಾನು ಅಂಬಲಿಸೋದೇನಂದರೆ, ನನ್ನ ತಂದೆ ಥರ ಪ್ರೀತಿ ಯಾರಾದರೂ ಕೊಡ್ತಾರಾ, ಅವರಷ್ಟು ಪ್ರೀತಿ ಯಾರಾದರೂ ಕೊಡೋಕ್ಕಾಗತ್ತಾ ಅಂತ ಯೋಚನೆ ಮಾಡಿದಾಗ, ಇಂಥ ಸಂದರ್ಭಗಳಲ್ಲಿ ಇಂಥ ಸ್ಟೇಜ್ಗಳಿಗೆ ಬಂದಾಗ ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ನಮ್ಮ ತಂದೆ ತಾಯಿ ತುಂಬ ನೆನಪಾಗ್ತಾರೆ. ಆ ಪ್ರೀತಿ ಮತ್ತೆ ನನ್ನ ಹುಮ್ಮಸ್ಸು ಕೊಡುತ್ತೆ, ಉತ್ಸಾಹ ಕೊಡುತ್ತೆ. ಪ್ರತಿ ಸಾರಿ ಸ್ಟೇಜ್ ಹತ್ತೋದು ನಿಮ್ಮ ಚಪ್ಪಾಳೆ, ನಿಮ್ಮ ಶಿಲ್ಲೆ, ನಿಮ್ಮ ನಗು ನನಗೆ ನಮ್ಮ ಅಪ್ಪ ಅಮ್ಮ ಮತ್ತೆ ನನಗೆ ಶುರು ಮಾಡಿಬಿಡ್ತಾರೆ ಅನ್ನೋದಕ್ಕೆ ಬರೋದು. ನಾನು ಈ ಸನ್ಮಾನ ಒಪ್ಪಿಕೊಂಡಿದ್ದು ಒಂದೇ ಕಾರಣ, ನಾನು ಮಾಡಿದ ಕೆಲಸಕ್ಕೆ ಬಂದೇ ಇಲ್ಲ. ಇವತ್ತವರೆಗೂ ಮಾಡಿರೋ ಸಿನಿಮಾಗಳಿಗೋಸ್ಕರ ನೀವು ಸನ್ಮಾನ ಮಾಡ್ತೀನಿ ಅಂದರೆ ನಾನು ಬಂದೇ ಇಲ್ಲ. ಮತ್ತೆ ಪ್ರೇಮ್ಲೋಕ ಮಾಡಿ ಸರ್ ಅಂತ ಕರೆದಿದ್ರು ಅನ್ಕೊಂಡು ಬಂದಿದ್ದೀನಿ ನಾನು. ಮಾಡಿರೋ ಕೆಲಸಕ್ಕೆ ಸನ್ಮಾನ ಬೇಕಾಗೇ ಇಲ್ಲ ನಮ್ಗೆ ಯಾರಿಗೂ. ಮುಂದಕ್ಕೆ ಮಾಡಿ ಸರ್ ಅಂತ ಹೇಳೋ ಸನ್ಮಾನಗಳೇ ಬೇಕು ನಮಗೆ. ವಾಟ್ ವಿ ಡಿಡ್ ಬಿಫೋರ್ ಇಸ್ ನಾಟ್ ವಾಂಟೆಡ್ ಟುಡೇ. ಇವಾಗ ನಾವು ಹೇಳ್ತೀವಿ, 86 ನಾವು 87 ಪ್ರೇಮ್ಲೋಕ ಮಾಡಿದಾಗ ಸೋಷಿಯಲ್ ಮೀಡಿಯಾ ಎಲ್ಲಿತ್ತು? ಅದಕ್ಕೆ ಜನ ಎಲ್ಲ ಸೋಷಿಯಲ್ ಆಗಿದ್ದರು. ಆದರೆ ಇವತ್ತು ಬರೀ ಸೋಷಿಯಲ್ ಮೀಡಿಯಾ ಆಗೋಯಿತು. ಈ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ನನಗೆ ಗೊತ್ತಿಲ್ಲ ನನಗೆ, ಬಟ್ ನಾನು ಸೋಷಿಯಲಾಗಿ ಮಾಡಬೇಕಾಗಿರೋ ಸಿನಿಮಾಗಳು ಮಾಡಿದಾಗ, ಹಂಸಲೇಖ ನಾನು ಜೊತೆಯಲ್ಲಿ ಸಿನಿಮಾ ಮಾಡಿದಾಗ, ನಾವಿಬ್ಬರು 87 ಸಿನಿಮಾ ಮಾಡಿದಾಗ ಪ್ರೇಮ್ಲೋಕ ಗೆಲುವನ್ನ ಹೆಗಲ ಮೇಲೆ ಓದ್ಕೊಂಡು ಹೋಗೋದಕ್ಕೆ ಸಮಯನೇ ಇರಲಿಲ್ಲ ನಮಗೆ. ನಾವು ಸಿನಿಮಾ ಪ್ರೇಮ್ಲೋಕ ಮಾಡಿದ್ವಿ, ಹಿಂದೆನೆ ರಣಧೀರ ಮಾಡಿದ್ವಿ, ಹಿಂದೆನೆ ಕಿಂದರ್ ಜೋಗಿ ಮಾಡಿದ್ವಿ, ಹಿಂದೆ ಒಂದಕ್ಕೊಂದು ಕೊಡ್ತಾನೇ ಇದ್ವಿ ಹೊರತು ಒಂದು ದಿವಸ ನಾವು ಅವತ್ತು ಸಮಾರಂಭ ಮಾಡೋಕ್ಕೆ ಟೈಮೂ ಇರಲಿಲ್ಲ, ಅದನ್ನ ಹೆಗಲ ಮೇಲೆ ಹೊತ್ಕೊಂಡು ಓಡಾಡೋ ಸಮಯನೂ ಇರಲಿಲ್ಲ ನಮಗೆ. ಆದರೆ ಅದು ಇವತ್ತು ನಿಮ್ಮ ಮುಂದೆ ನಮಗೆ ಮತ್ತೆ ಪ್ರೇಮ್ಲೋಕ ಮಿಲಕಾಗ್ತಾ, ಹೌದಾ, ನಾವು ಇಷ್ಟೆಲ್ಲ ಮಾಡಿದ್ದೀವ ಅಂತ ಅನಿಸುತ್ತೆ. ನಮ್ಮ ಮಹೇಶ್ ಗೌಡರು ಹೇಳ್ತಿದ್ರು, ಸರ್ 6 ಹಾಡಿಂದ ಮೆಡ್ಲಿ ಮಾಡಬೇಕು ಅಂತ ಹೋದ್ವಿ, ಅದು 16 ಹಾಡಾಗೋಯ್ತು ಸರ್ ಅಂದರು. ಸರ್, ಒಂದು ಹಾಡಲ್ಲಿ 11 ಹಾಡು ಇದ್ದರೆ 11 ಹಾಡು ಇಟ್ಟುಕೊಟ್ಟವನು ಒಬ್ಬನೇ ರವಿಚಂದ್ರನ್. ಒಂದು ಹಾಡಲ್ಲಿ 6 ಸಾಂಗ್ ಇದ್ದರೆ 6 ಸಾಂಗ್ ಇಟ್ಟಾಗೋದು ನನ್ನ ಸಿನಿಮಾದಲ್ಲೇ. ನನ್ನ ಸಿನಿಮಾಗಳಲ್ಲಿ ಯಾವ ಹಾಡು ಸುಮಾರು ಅಂತ ಹುಡುಕ್ಬೇಕೋ ಹೊರತು ಯಾವ ಹಾಡು ಚೆನ್ನಾಗಿಲ್ಲ ಅಂತ ಹುಡುಕೋ ಕೆಲಸ ಸಿಗ್ತಿರಲಿಲ್ಲ. ಅದು ಬಹುಶಃ ನಿಮಗೆ 6 ಹಾಡಲ್ಲ ಸರ್, 100 ಸಿಗ್ತಾನೆ ಇರುತ್ತೆ ಹಾಡುಗಳು, ಯಾವ ಹಾಡು ಬಿಡ್ಬೇಕಂತ ನಮಗೆ ಗೊತ್ತಾಗೋದಿಲ್ಲ. ಅದು ಬಹುಶಃ ನಮ್ಮ ಅಪ್ಪ ಅಮ್ಮ ತೋರಿಸಿದ ಪ್ರೀತಿ, ಅವ್ರ ಜೊತೆ ಬೆಳೆದಿರೋ ರೀತಿ. ನನ್ನ ಜೀವನ ಬಂದ್ಬಿಟ್ಟು ಹೋರಾಟದಿಂದನೇ ಶುರು ಆಯ್ತು ರೀ. ಶುರು ನಮ್ಮಮ್ಮ ನನ್ನ ಅಬಾರ್ಷನ್ ಮಾಡಬೇಕು ಅಂತ ಪಪ್ಪಾಯ ತಿಂದರು.
ಅಂದ್ರೆ ನಾನು ಸಾಕು, ನಾನು ಬೇಡ ಅಂತ ಅವ್ರಿಗೇನೋ. ಬಟ್ ಅದನ್ನು ಮೀರಿ ಅಲ್ಲಿಂದ ಬಂದವನು ನಾನು. ಆ ಹೋರಾಟ ಇವತ್ತರೆಗೂ ಹೋರಾಡ್ತಾನೆ ಇದ್ದೀನಿ ನಾನು. ನನ್ನ ತಾಯಿ ಗರ್ಭನ ಕೆತ್ಕೊಂಬರೋನು ಈ ಭೂಮಿನ ಗೆಲ್ಲಕ್ಕಾಗೋದಿಲ್ವ, ನಾನು ಈ ದೇಶನ ಗೆಲ್ಲಕ್ಕಾಗೋದಿಲ್ವಾ, ಆ ಥರ ಬಂದೆ ನಾನು. ಇನ್ನು ಹಂಗೆ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗಲೂ ಅಷ್ಟೇ, ಯಾರೋ ಒಬ್ಬರು ಒಂದು ದಿವಸ ಮಾತಾಡ್ತಾ ಒಂದು ಮಾತು ಹೇಳ್ಬಿಡ್ತಾರೆ, ಏ ನಿನಗೇನು ಗೊತ್ತಿಲ್ಲ ಸುಮ್ಮನೆರಪ್ಪ ಅಂದರು. ನಾನು ಸ್ವಲ್ಪ ತಲೆ ಕೆರ್ಕೊಂಡೆ, ಇದೇನು ಇದು ನನಗೇನು ಗೊತ್ತಿಲ್ಲ ಅಂದ್ಬಿಟ್ಟಲ್ಲ ಇವನು ಅಂತ. ಆವಾಗ ಡೈರೆಕ್ಷನ್ ಮಾಡಿದ್ದೆ ಪ್ರೇಮ್ ಮೂಲಕ ಸಿನಿಮಾ ನಾನು. ಮತ್ತು ನಿಮಗೆ ಗೊತ್ತು, ಲೈಫ್ ಹ್ಯಾಪನ್ಸ್ ಅನ್ಪ್ಲ್ಯಾನ್ಡ್, ಇಟ್ ಈಸ್ ನಾಟ್ ಎಟ್ ಆಲ್ ಪ್ಲ್ಯಾನ್ಡ್. ನಾನೊಬ್ಬ ಬುದ್ಧಿವಂತ ಹುಡುಗನೇ ಅಲ್ಲ, 6ನೇ ಕ್ಲಾಸಿಂದ ಆಚೆ ಬಂದವನು ನಾನು, ಕಾಲೇಜ್ ಓದವನಲ್ಲ, ಸ್ಕೂಲಲ್ಲಿ ಓದವನಲ್ಲ. ಆದರೆ ನಮ್ಮ ಅಪ್ಪ ಅಮ್ಮ ಕೊಟ್ಟ ಪ್ರೀತಿ ಮುಂದೆ ಯಾವ ಪಾಠನೂ ಇಲ್ಲ ರೀ. ನಾನೇನಾದರೂ ಬೆಳೆದಿದ್ರೆ, ನನ್ನಲ್ಲಿ ಏನಾದರೂ ಒಂದು ಸ್ವಲ್ಪ ಅಷ್ಟಿಷ್ಟು ಗುಣಗಳು ಒಳ್ಳೇದಿದ್ದರೆ ಅದು ನನ್ನ ತಂದೆಯಿಂದ ಬಂದಿರೋದು, ನನ್ನ ತಾಯಿಯಿಂದ ಬಂದಿರೋದು, ಅವರು ನೋಡ್ತಾ ಬೆಳೆದಿರೋದ್ರಿಂದ ಬಂದಿರೋದು. ಪ್ಲಸ್ ನಮ್ಮ ತಂದೆನ ನೋಡೋದಕ್ಕೆ ಅಂತ ಬರದೇ ಇರೋ ವ್ಯಕ್ತಿಗಳಿಲ್ಲ ಆಫೀಸ್ಗೆ. ಡಾಕ್ಟರ್ ರಾಜ್ಕುಮಾರಿಂದ ಹಿಡಿದು ವಿಷ್ಣುವರ್ಧನಿಂದ ಹಿಡಿದು ಯಾರೇ ಔಟ್ ಸ್ಟೇಷನ್ಸಿಂದ ಯಾರೇ ಬಂದರೂ ಕೂಡ ನಮ್ಮ ಆಫೀಸಿಗೆ ಬರೆದು ಎಲ್ಲೂ ಹೋಗ್ತಿರಲ್ಲ ಅವರು. ಅವ್ರ ಮಧ್ಯ ಕೂತಿರ್ತಿದ್ದೆ, ಅವ್ರ ಮಧ್ಯ ಬೆಳೀತಿದ್ದೆ, ಅವ್ರುಗಳು ನೋಡಿ ನೋಡಿ ಬೆಳ್ಕೊಂಬಂದಿರೋನ್ನೇ ನಾನು ಇಸ್ತೂರ. ನಾನು ಮೊನ್ನೆ ನಾನು ಭರ್ಜರಿ ಬ್ಯಾಚುಲರ್ಸ್ ಶೋ ನೀವೆಲ್ಲ ನೋಡ್ತಿರ್ತೀರಾ, ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಒಂದಷ್ಟು ಮಾತುಗಳು ಬಂತು ನನಗೆ. ಅಂದರೆ ನಾವೊಂದು 16 ವಾರ ಶೋ ಮಾಡಿದ್ದೀವಿ. ನಾವು 16 ವಾರ ಶೋ ಮಾಡಿದಾಗ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ ಒಂದು ದಿವಸ ಶೋ ನಡೆಯುತ್ತೆ, ಶೂಟಿಂಗ್ ನಡೀತಾನೆ ಇರುತ್ತೆ. ನಮಗೆ ಬೋರ್ ಹೊಡೆದೋಗ್ಬಿಡೋದು, ಕೆಲವು ಡಬಲ್ ಮೀನಿಂಗ್ ಮಾತಾಡ್ತಾ ಇರ್ತಾರೆ, ಕೆಲವು ಶೋ ನಡೆಯಲ್ಲ, ಕೆಲವು ಬೋರ್ ಹೊಡಿತಾ ಇರುತ್ತೆ, ಬೇಡದ್ರ ವಿಷಯಗಳು ಮಾಡ್ತಿರ್ತಾರೆ, ನಮಗೆ ಸಿಕ್ಕಾಪಟ್ಟೆ ಬೇಸರ ಆಗ್ಬಿಡೋದು. ಬಟ್ ಫೈನಲಾಗಿ ಮೊನ್ನೆ ಫೈನಲ್ಸ್ ಮಾಡಬೇಕಾದ್ರೆ ಅದರದ್ದು ಒಂದು ವಿಟಿ ತಂದು ಹಾಕಿದ್ರು ಅವರು. ಆ ವಿಟಿ 8 ನಿಮಿಷ ಬಂತು, ಮ್ಯಾಕ್ಸಿಮಮ್ ಒಂದು 10 ನಿಮಿಷ ಬಂತು. ಆ 10 ನಿಮಿಷ ನೋಡಬೇಕಾದ್ರೆ ಎಲ್ಲರ ಕಣ್ಣಲ್ಲಿ ನೀರು ತುಂಬ್ಕೊತು, ಎಲ್ಲರ ಕಣ್ಣು ಭಾವನೆಗಳು, ಎಲ್ಲರೂ ತುಂಬ ಖುಷಿಯಾಗ್ಬಿಟ್ರು. ಅಂದರೆ 16 ವಾರದ ವಿಟಿ ತೆಗೆದಾಗ ನಮ್ಮ ಜೀವನದಲ್ಲಿ ಬರೋದು ಬರೀ 10 ನಿಮಿಷ. ಸೊ ಪ್ರತಿದಿನ ಒಬ್ಬ ಮನುಷ್ಯನಿಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಡೆದಾಗ ಅವನು ವಿಟಿ ದೊಡ್ಡದಾಗ್ತಾ ಹೋಗ್ಬೇಕು. ವಿ ಶುಡ್ ಆಲ್ ಕಲೆಕ್ಟ್ ಅವರ್ ಗುಡ್ ಮೂಮೆಂಟ್ಸ್ ಆಫ್ ದ ಡೇ. ಎಷ್ಟು ಒಳ್ಳೆ ಮೂಮೆಂಟ್ಸ್ ಕಲೆಕ್ಟ್ ಮಾಡ್ತೀವೋ, ಎಷ್ಟು ಮೆಮೊರೀಸ್ ಕಲೆಕ್ಟ್ ಮಾಡ್ತೀವೋ, ಅಷ್ಟು ದ ಬೆಸ್ಟ್ ಡೇ ಮಾಡ್ತಾ ಹೋಗ್ಬೇಕು ಜೀವನದಲ್ಲಿ. ಮಿಕ್ಕಿದೆಲ್ಲ ಬಿಡ್ತಾ ಹೋಗ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಎಲ್ಲ ಇಡೀ ದಿವಸ ಚೆನ್ನಾಗಿರೋಕೆ ಸಾಧ್ಯ ಇಲ್ಲ ನಮಗೆ. ಕೆಲವು ಕ್ಷಣಗಳು ಚೆನ್ನಾಗಿರುತ್ತೆ, ಕೆಲವು ಕ್ಷಣಗಳು ಬೇಡ್ದಿರಂಗೆ ಇರುತ್ತೆ. ಬೇಡ್ದಿರೋರು ಕೂಡ ನಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತರ್ತಿರ್ತಾರೆ, ಬೇಡ್ದವ್ರವ್ರು ಬಂದು ಹೋಗ್ತಿರ್ತಾರೆ ಬಟ್ ಅವೆಲ್ಲ ತೆಗೆದಿಟ್ಬಿಟ್ಟು ಒಳ್ಳೆ ಕ್ಷಣಗಳು ಮಾತ್ರ ಆಯ್ಕೆ ಮಾಡಿಕೊಂಡು ಜೀವನ ನಗ್ನಗ್ತಾ ತೊಗೊಂಡು ಹೋಗ್ಬೇಕು ಅನ್ನೋದೇ ನಾನು ಅವತ್ತಲ್ಲಿ ಕಲ್ತಿದ್ದ ಪಾಠ ಅದು. ಯು ಶುಡ್ ಓನ್ಲಿ ಕಲೆಕ್ಟ್ ದಿ ಬೆಸ್ಟ್ ಮೆಮೊರೀಸ್ ಆಫ್ ದ ಡೇ ಅಂತ. ಇನ್ನು ನನ್ನ ಜೀವನ ಶುರು ಆಗಿದ್ದು ಪ್ರೇಮ್ ಲೋಕ ಎಂದು ಹೇಳಬೇಕು ಅಂದರೆ ಇಟ್ ಸ್ಟಾರ್ಟೆಡ್ ವಿತ್ ಇನ್ನೋಸೆನ್ಸ್. ನಾನೊಬ್ಬ ಇನ್ನೋಸೆನ್ಸು, ಈ ಮಕ್ಳು ಹೆಂಗೆ ಓಡಾಡ್ತಾ ಇದ್ರೆ ಹಂಗೆ ಅಂಬೆಗಾಲು ಇಟ್ಕೊಂಡು ಪ್ರೇಮ್ ಲೋಕ ಮಾಡಿದವನು ನಾನು. ಆಮೇಲೆ ಜೀವನದಲ್ಲಿ ಮತ್ತೆ ಸೇರ್ಕೊಳ್ಳುತ್ತೆ, ನಮಗೆ ಗೊತ್ತಿಲ್ಲದೆ ಒಂದು ಅರಗನ್ಸ್ ಸೇರ್ಕೊಳ್ಳುತ್ತೆ ನಮಗೆ. ಅರಗನ್ಸ್ ಎಲ್ಲ ಆದಮೇಲೆ ಜೀವನದಲ್ಲಿ ಒಂದು ಅಬ್ಸರ್ವೆನ್ಸ್ ಶುರು ಆಗುತ್ತೆ ನಮಗೆ. ವಿ ಸ್ಟಾರ್ಟ್ ಅಬ್ಸರ್ವಿಂಗ್ ಥಿಂಗ್ಸ್. ಈಗ ಇಟ್ ಹ್ಯಾಸ್ ಕಮ್ ಟು ದಿ ಪೇಷನ್ಸ್, ಯೋಚನೆ ಮಾಡುವಂಥ ಸಮಯ ಬಂದಿದೆ. ಯೋಚನೆ ಮಾಡಿ ಮತ್ತೆ ಪ್ರೇಮ್ ಲೋಕಕ್ಕೆ ಕಾಲಿಡಬೇಕು ಅಂತ ದಿವಸನೂ ಬಂದಿದ್ದೆ ನಾನು. ನನಗೆ ಅನ್ನಿಸ್ತಾ ಇತ್ತು ಮತ್ತೆ ಪ್ರೇಮ್ ಲೋಕ ಮಾಡಲೇಬೇಕು ನಾವು. ಐ ಥಿಂಕ್ ವಿ ಶುಡ್ ಬ್ರಿಂಗ್ ಬ್ಯಾಕ್ ದಿ ಲವ್ ಇನ್ ಟು ದಿ ಸ್ಕ್ರೀನ್ ಅನ್ನೋದು ತುಂಬ ಅನಿಸಿ. ಈ 1 ವರ್ಷದಿಂದ ಐ ಹ್ಯಾವ್ ಬೀನ್ ಅಲೋನ್ ಆಲ್ ಮೈ ಲೈಫ್. ನನ್ನ ಹೆಂಡತಿ ಮಕ್ಕಳನ್ನೂ ಕೂಡ ದೂರ ಇಟ್ಟೆ. 1 ವರ್ಷ ನಾನು ಸಪ್ರೇಟಾಗಿ ಇದ್ದೀನಿ, ಬಿಕಾಸ್ ನನಗೆ ಅಟ್ಯಾಚ್ಮೆಂಟ್ ಬೇಡ, ಫ್ಯಾಮಿಲಿ ಬೇಡ, ಏನೂ ಬೇಡ. ನಾನೊಂದು ಪ್ರೇಮ್ ಲೋಕ ಸೃಷ್ಟಿ ಮಾಡಬೇಕು, ನನಗೆ ಸಮಯ ಕೊಡಿ ಅಂತ ಕೂತಿದ್ದೀನಿ ನಾನು. ಏನಾದರೂ ಈ 1 ವರ್ಷದಲ್ಲಿ ಸ್ವಲ್ಪ ರೆಸ್ಟು, ಪೀಸ್ಫುಲ್ ಅಂತ ಏನಾದರೂ ಇದ್ದರೆ ಅದು ಕತಾರಲ್ಲಿ ನಿನ್ನೆ ಮೊನ್ನೆ ಇಲ್ಲಿ ಬಂದಿದ್ದ ದಿವಸ ಸಾಯಂಕಾಲ 6 ಗಂಟೆಗೆ ಮಲಗಿದವನು, ನೆಕ್ಸ್ಟ್ ಡೇ ಬೆಳಗ್ಗೆ 6 ಗಂಟೆಗೆ ಎಚ್ಚರಾಗಿದ್ದೆ ನನಗೆ. ನಾನು ದಿವಸ ಎದ್ದೇಳೋದು 3 ಗಂಟೆಗೆ, ಮಲಗೋದು ರಾತ್ರಿ 9 ಗಂಟೆಗೆ. ಇದು ನನ್ನ ಅಭ್ಯಾಸ ಆಗೋಗಿತ್ತು 1 ವರ್ಷದಿಂದ. ಈ ಪೀಸ್ಫುಲ್ ಲೈಫು, ರಿಲ್ಯಾಕ್ಸ್ ಆಗಿದ್ದಂದರೆ ನಿಮ್ಮ ಜರ್ನಿಯಲ್ಲೇ ಬಹುಶಃ ರಿಫ್ರೆಶ್ಮೆಂಟ್ ಸ್ಟಾರ್ಟ್ ಆಯಿತು. ಮೈಟ್ ಬಿ ಇಲ್ಲಿಂದ ಹೊರಡ್ಬೇಕಾದ್ರೆ ಆ ಚಾರ್ಜ್ ತೊಗೊಂಡು ಹೊರಡ್ತೀನಿ ನಾನು. ಆಮೇಲೆ ಇಷ್ಟೆಲ್ಲ ಮಾತಾಡಿದ್ಮೇಲೆ ನಾನು 2 ಅಪ್ಪಗೆ ನಾನು ಮರ್ಯಾದೆ ಇಲ್ಲ. ಒಂದು, ನನ್ನ ತಂದೆ ಅವರು ಪ್ರೇಮ್ ಲೋಕ ಪಿಕ್ಚರ್ ನೋಡಿದಾಗ ನನ್ನ ಇಲ್ಲಿ ತಪ್ಕೋತಾರೆ ಭುಜದ ಮೇಲೆ. ಅವ್ರು ಖುಷಿಯಾಗಿ ತಪ್ಕೊಂಡಿದ್ದಾರೆ ಅಂದ್ಕೊಂಡೆ, ಬಟ್ ಅವ್ರ ಆನಂದ ಕಣ್ಣೀರ ಹಿಂದೆ ನನ್ನ ಭುಜಾನ ಹಂಗೆ ಕಣ್ಣೀರಲ್ಲಿ ವೆಟ್ಟಾಗ್ತಾನೆ ಇತ್ತು. ಆಮೇಲೆ ಅವ್ರು ಮುಂದೆ ಬಂದು ನಗ್ತಾರೆ ಅವರು. ಅಂದರೆ ಅಲ್ಲಿ ಅರ್ಥ ಆಗಿದ್ದು ನನಗೇನಂದರೆ,
ಜೀವನದಲ್ಲಿ ಮನುಷ್ಯ ಅಂದಮೇಲೆ ಕಣ್ಣೀರು ಯಾವಾಗಲೂ ಹಿಂದ್ಗಡೆ ಇರಬೇಕು, ಒಳಗೆ ಇಟ್ಕೊಂಡಿರಬೇಕು, ಆಚೆ ಯಾವತ್ತು ಎಲ್ಲರ ಮುಂದೆ ಅಳಬಾರ್ದು ಅನ್ನೋದು ಒಂದು ಕಲಿತ ಪಾಠ. ನಾನು ಇನ್ನೊಂದು, ನಮ್ಮ ಅಪ್ಪು ಅವರ ಅಪ್ಪಗೆ ಅವ್ರು ಯಾವಾಗಲೂ ಎದೆ ಮೇಲೆ ಬಂದು ಒಪ್ಕೊಳ್ಳೋರು, ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಎದೆ ಜಸ್ಟ್ ಕೀಪ್ ಸ್ಮೈಲಿಂಗ್ ಅನ್ನೋದು. ಇವೆರಡು ಅಪ್ಪಗೆನ ನಾನು ಯಾವತ್ತೂ ಮರೆಯೋದಿಲ್ಲ. ಐ ಆಲ್ವೇಸ್ ಬಿಲೀವ್ ದಿಸ್ ಟೂ ಲಾಫ್ಟರ್ಸ್ ಅಂಡ್ ದಿಸ್ ಟೂ ಪೀಪಲ್. ಇನ್ನು ಹಂಸಲೇಖ ಬಗ್ಗೆ ಮಾತಾಡಬೇಕು ಅಂದರೆ, ಈ ದೇಹಕ್ಕೆ ರೂಪ ಕೊಟ್ಟಿದ್ದು ನನ್ನ ತಂದೆ ತಾಯಿ, ಇದ್ರ ಕೈಲಿ ವಿಶ್ವರೂಪ ಆಡಿಸಿದ್ದು ಹಂಸಲೇಖ ಅವರು, ಇದನ್ನು ಅಪರೂಪ ಮಾಡಿಕೊಂಡಿದ್ದು ನಾನು ಮತ್ತು ನೀವು ಸೇರಿ ಅಪರೂಪ ಮಾಡಿದ್ದೀವಿ ಇದನ್ನು. ಸೊ ದಟ್ ಈಸ್ ಅವ್ ಮೈ ಲೈಫ್. ನಾನು ನೋಡಿ, ನಾವು ಇಡೀ ಜೀವನ ಏನೇ 40 ವರ್ಷ ಜರ್ನಿ ಟ್ರಾವೆಲ್ ಮಾಡಿದ್ರು ಕೂಡ, ಇಡೀ ಜೀವನನ ಒಂದು ಸೈಕಲ್ ಕೂತ್ಕೊಂಡು ಮಾತಾಡೋಕ್ಕೆ ಹೊರಟ್ರೆ ನಮಗೆ ಸಿಗೋದು ಒಂದಷ್ಟು ಕ್ಷಣಗಳಷ್ಟೇ, ನಮಗೆ ಮೆಮೊರಿಗಳು ಉಳ್ಕೊಳ್ಳೋದು ಎಲ್ಲ ಟ್ರಿಮ್ ಆಗ್ತಾ ಹೋಗ್ತವೆ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಲೈಫ್. ಆ್ಯಂಡ್ ಎಲ್ಲ ಇಲ್ಲಿ ನೋಡಿದಾಗ ಒಂದು ಖುಷಿಯಾಗಿದ್ದೇನು ಅಂದರೆ, ಎಲ್ಲ ಕುಟುಂಬಗಳು ಕಾಣಿಸ್ತಾ ಇದೆ. ಕತಾರಿನ ಕುಟುಂಬನೇ ಇಷ್ಟು ಚೆನ್ನಾಗಿದೆ, ಇಷ್ಟೇ ನಗ್ನಗ್ತಾ ಯಾವಾಗಲೂ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ಈ ಒಗ್ಗಟ್ಟಿರಬೇಕು, ಒಗ್ಗಟ್ಟಿರಬೇಕು, ಏನೇ ವಿರಸ ಇರಲಿ. ಆಯಿತು, ಒಂದು 5 ನಿಮಿಷ ತೆಗೆದು ಬಿಸಾಕ್ರಿ, ಬೆಟ್ ಕ್ಯಾಪ್ಚರ್ ದಿ ಬೆಸ್ಟ್ ಮೂಮೆಂಟ್ಸ್. ಐ ಕ್ಯಾನ್ ಸಿ ಎವ್ರಿಬಡಿ ಸ್ಮೈಲಿಂಗ್ ಆ್ಯಂಡ್ ಎವ್ರಿಬಡಿ ಆಲ್ ಕಲರ್ಫುಲ್. ಕತಾರ್ಗೆ ಎಂಟ್ರ್ ಆಗ್ತಿರ್ಬೇಕಾದ್ರೆ ಹೆಂಗೆ ಬೆಳಗ್ತಾ ಇದೆಯೋ ಹಂಗೆ ಇಲ್ಲೂ ಒಳಗೆ ಬಂದಾಗ ಎಲ್ಲರೂ ಬೆಳಗ್ತಾ ಇದ್ದೀರಾ. ಈ ನಗು ನಿಮ್ಮಲ್ಲಿ ಇದೇ ಶಾಶ್ವತವಾಗಿರಲಿ. ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಎನರ್ಜಿ ತಗೊಂಡು, ತುಂಬ ಪಾಸಿಟಿವ್ ಮೈಂಡೆಡ್ ಆಗಿ, ತುಂಬ ಪ್ರಾಕ್ಟಿಕಲ್ ಆಗಿ, ಮತ್ತೆ ಪ್ರೇಮ್ಲೋಕ ಮಾಡೇ ನಿಮ್ಮ ಮುಂದೆ ಬಂದು ನಿಲ್ತೀನಿ ಅಂತ ಹೇಳಿ ನಾನು ಎಲ್ಲ ಹೊರಡ್ತೀನಿ.